ಆಗಿದೆ ನಿನ್ನ ಗಂಡನಿಗೆ ನಾವು ಕೊಟ್ಟಿದ್ದನ್ನೆಲ್ಲ ವಾಪಸ್ ಕಳಿಸಿದನಲ್ಲ ಅವನಿಗೆ ತಲೆಗಿಲ್ಲ ನೆಟ್ಟಿಗಿದೆಯೋ ಇಲ್ವೋ ಗೊತ್ತಿಲ್ಲ ಅಮ್ಮ ಇದನ್ನೆಲ್ಲ ವಾಪಸ್ ಕೊಡದೆ ಹೋದ್ರೆ ಅವನು ಯಾವತ್ತೂ ನನ್ನ ಜೊತೆ ಮಾತಾಡಲ್ವಂತೆ ದೂರನೇ ಇದ್ಬಿಡ್ತಾನಂತೆ ದೂರ ಇಡೋಕಂತ ನಾವು ನಿನ್ನ ಮದುವೆ ಮಾಡ್ಕೊಟ್ಟಿದ್ದೆ ಎಂತ ದುರ್ವಾಸಮನಿ ಸವಾಸ ಆಯ್ತು ಅದಕ್ಕೆಮ್ಮ ಅವನು ಇಂತನಂತ ಮತ್ತೆ ಗೊತ್ತಿದ್ದಿದ್ರೆ ಇವಳನ್ನ ಕೊಟ್ಟು ಲಗ್ನನೇ ಮಾಡ್ತಾ ಇರಲಿಲ್ಲ ನಾವು ಈಗ ನೋಡು ದುಡ್ಡು ಕೊಟ್ಟು ಚೌಡಿ ಬಿಡಿಸ್ಕೊಂಡಂಗ ಆಯ್ತು ನಾವು ಅಲ್ಲಮ್ಮ ಇದು ತೌರ್ ಮನೆ ಉಡುಗೊರೆ ಪ್ರೀತಿಯಿಂದ ಕೊಟ್ಟಿದ್ದು ಅಂತ ಹೇಳಬಾರದಾ ನಾನು ಎಷ್ಟು ಹೇಳಿದ್ರು ಅವನು ಕೇಳಲ್ಲ ಅಮ್ಮ ನಮ್ಮ ಮನೆ ಕಡೆಯಿಂದ ಅವನು ಒಂದು ಕೌಡೇನೂ ಬೇಡ ಅಂತೆ ಒಂದು ಕಚ್ಚಪ್ಪಿನಿಂದ ಹಿಡಿದು ದೊಡ್ಡ ಬಂಗ್ಲೆವರೆಗೂ ಅವನು ದುಡಿಮೆಯಿಂದನೇ ತಗೊಳ್ಬೇಕು ಅಂತ ಅವನು ಹಠ ಅದಕ್ಕೆಮ್ಮ ಹಂಗಾರಿ ಪ್ರೀಯಂ ಕಡೆಯಿಂದ ಕಿಶೋರನ ಆಸೆ ನಮಗೆ ದಕ್ಕಕ್ಕಿಲ್ಲ ಯಾಕೆ ದಕ್ಕಲ್ಲ ಪ್ರಿಯಾ ನಿನ್ನ ಗಂಡ ಹುಂಬಕಣ್ಣಮ್ಮ ಯಾವುದನ್ನು ತಕ್ಷಣಕ್ಕೆ ಒಪ್ಪಿಕೊಳ್ಳೋದಿಲ್ಲ ನಿಧಾನವಾಗಿ ಅವನ ತಲೆ ತುಂಬಬೇಕು ಆ ಕೆಲಸನ ನೀನು ಮಾಡಬೇಕು ನೀನು ಮಾಡಲಿಲ್ಲ ಅನ್ಕೋ ವಿಕಾಸ್ ಹೇಳಿದ್ನಲ್ಲ ಭಿಕ್ಷೆ ಬೇಡೋರು ಅಂತ ಆ ಗತಿಗೆ ನಿನ್ನನ್ನ ತಂದುಬಿಡ್ತಾರೆ ನಾನು ಏನಮ್ಮ ಮಾಡ್ಲಿ ನಾನು ಏನು ಹೇಳಕ್ಕೋದ್ರು ಎಲ್ಲರೂ ಸುತ್ತಾಕೊಂಡು ಏನೋ ಒಂದು ಹೇಳಿ ನನ್ನ ಸುಮ್ಮನಾಕ್ಸ್ ಬಿಡ್ತಾರೆ ನೀನು ಸುಮ್ಮನೆ ಇರಬಾರದು ಸುಮ್ಮನಿದ್ದಷ್ಟು ನಿನಗೆ ಕೇಡು ನೀನು ಮಾತಾಡಬೇಕು ಅವರು ಏನೇ ಮಾತಾಡಿದ್ರು ಅದಕ್ಕೆ ಎದುರುತ್ರ ಕೊಡಬೇಕು ಪುಟ್ಟದಕ್ಕೆಲ್ಲ ಹಠ ಹಿಡಿಬೇಕು ನೀನು ಕೇಳಿದ್ದೆ ನಡಿಬೇಕು ಅಂತ ಸಾಧಿಸಬೇಕು ನಿನ್ನ ಆಸೆಗಳನ್ನೆಲ್ಲ ಒಂದೊಂದಾಗಿ ಈಡೇರಿಸ್ಕೊಳ್ತಾ ಹೋಗಬೇಕು ಹಠ ಮಾಡ್ತೀಯೋ ಜಗಳ ಆಡ್ತೀಯೋ ಅವ್ರನ್ನೆಲ್ಲ ಎದುರಾಕೊಳ್ತೀಯೋ ಏನಾದರೂ ಸರಿ ಒಟ್ಟಿನಲ್ಲಿ ಆರ್ಥನ ಆ ಮನೆಯಿಂದ ಆಚೆ ಕರ್ಕೊಂಡು ಬಂದು ಕಿಶೋರ್ ಕೊಡೋ ಬಂಗ್ಲೆಯಲ್ಲಿ ವಾಸ ಮಾಡಬೇಕು ಬಂಗ್ಲೆನಾಮ್ಮ ಬಂಗ್ಲೆ ಅಷ್ಟೇ ಅಲ್ಲ ಕಣೆ ಕಂಪನಿ ಕಾರು ಕೋಟ್ಯಂತರ ರೂಪಾಯಿ ದುಡ್ಡು ಇದೆಲ್ಲ ಬೇಡವಾ ನಿಮಗೆ ಬೇಕಮ್ಮ ಹಾಗಿದ್ಮೇಲೆ ಪ್ರತಿಯೊಂದು ವಿಷಯಕ್ಕೂ ಅವರಿಗೆ ಕಿರಿಕಿರಿ ಮಾಡಬೇಕು ಆ ಮುದಿ ಜೀವಗಳಿಗೆ ಅಯ್ಯೋ ಅನ್ನಿಸ್ಬೇಕು ಸಾಕಪ್ಪ ಇವಳ ಸಹವಾಸ ಪಾರ್ಥನ್ ಕರ್ಕೊಂಡು ಈ ಮನೆಯಿಂದ ಆಚೆ ಹೋದ್ರೆ ಸಾಕು ಅಂತ ಅವರೇ ಹೇಳಬೇಕು ಒಂದು ಸಲ ಪಾರ್ಥ ಅವರನ್ನು ಬಿಟ್ಟು ನಿನ್ನ ಜೊತೆ ಬಂದ ಅನ್ಕೋ ಆಮೇಲೆ ಅವನ ಸೂತ್ರ ನಮ್ಮ ಕೈಯಲ್ಲಿರುತ್ತೆ ಅವನು ನಾವು ಹೇಳಿದಾಗೂ ಕೇಳ್ತಾನೆ ನಾವು ಕೊಟ್ಟಿದ್ದನ್ನು ಬಾಯ್ ಮುಚ್ಕೊಂಡು ತಗೊಳ್ತಾನೆ ಆಗ ನೀನು ರಾಣಿ ಮಹಾರಾಣಿ ಥರ ಇರ್ತೀಯ ಯೋಚನೆ ಮಾಡು ಎಷ್ಟು 10 ಲಕ್ಷ ಒಂದು ನಿಮಿಷ ಸಾರಿ ನಿಮ್ಮಿಬ್ಬರ ವಿಷಯದಲ್ಲಿ ತಲೆ ಹಾಕೋದು ಸರಿ ಇಲ್ಲ ಆದ್ರೂ ಹೇಳಿ ಪರವಾಗಿಲ್ಲ ನೀವು ಈ ಮನೆ ಹಿರಿಸೋಸ ಯಾರ ವಿಷಯದಲ್ಲಿ ಬೇಕಾದರೂ ಪ್ರಶ್ನೆ ಮಾಡ್ಬೋದು ಏನೂ ಇಲ್ಲ ಚೆಕ್ ಬರೆದು ಕೊಟ್ರಿ ಯಾಕೆ ಅಂತ ಕೇಳಲೇ ಇಲ್ಲ ಅವನು ಯಾವತ್ತು ಕೇಳಿಲ್ಲ ಕೇಳೋದೂ ಇಲ್ಲ ಕೇಳೋದೇನಿದ್ರು ನನ್ನ ರೈಟ್ ನಾನು ಕೇಳಿದ್ದಕ್ಕೆ ಹೂ ಅಂತ ಸೈನ್ ಹಾಕೋದಷ್ಟೇ ಅವನ ಕೆಲಸ ನಾನು ಇಲ್ಲ ಅಂತಿಲ್ಲ ವಿಕಾಸ್ ಅವರೆ ನೀವು ಎಷ್ಟು ಕೋಟಿ ಬೇಕಾದರೂ ಕೇಳಿ ತಗೊಳ್ಳಿ ಆದರೆ ನನ್ನ ಮೈದನ ಅದನ್ನು ಏನಕ್ಕೆ ಉಪಯೋಗಿಸ್ತಾರೋ ಅಂತ ಒಂದು ಸಣ್ಣ ಕುತೂಹಲ ನನಗಿರುತ್ತಲ್ವಾ
ದುಡ್ಡು ಕೊಡೋನಿಗೆ ಇಲ್ಲದೆ ಇರೋದು ನಿನಗೇನಕ್ಕೆ? ವಿಕಾಸ್, ನಿನಗೆ ಅಲ್ಲ ಕಣೋ, ನಿಮಗೆ. ಅವರು ನಿನ್ನ ಅತ್ತಿಗೆ. ಯಾವುದೋ ಒಂದು ನನ್ನ ಬಗ್ಗೆ ಎನ್ಕ್ವೈರಿ ಮಾಡೋ ರೈಟ್ಸ್ ಅವ್ರಿಗೇನಿದೆ? ಎನ್ಕ್ವೈರಿ ಅಲ್ಲ ವಿಕಾಸ್ ಅವರೇ, ತಪ್ಪು ತಿಳ್ಕೋಬೇಡಿ. ಹಣ ತಿಪ್ಪೆಗೆಸಿದ್ರು ತಪ್ಪದೇ ಲೆಕ್ಕ ಬರೆದಿಡು ಅಂತ ನಮ್ಮಪ್ಪ ಚಿಕ್ಕ ವಯಸ್ಸಿಂದಾನು ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ಕೇಳಿದೆ. ಸೊ ಈಗ ಅವನು ಹಣನ ತಿಪ್ಪೆಗೆ ಹಾಕಿದಾನ? ನೀವು ನನ್ನನ್ನು ತಿಪ್ಪೆ ಕಂಪೇರ್ ಮಾಡ್ತಿದ್ದೀರಾ? ಅವರು ಹಾಗಂದಿಲ್ಲಪ್ಪ. ನೀನು ಯಾಕೆ ಏನೇನೋ ಅನ್ಕೋತೀಯಾ? ಏನೋ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದಾರೆ, ಒಂದು ಮಾತು ಹೇಳೋಕ್ಕೇನು? ಓ, ನೀನು ಸಪೋರ್ಟ್ ಮಾಡ್ತಾ ಇದೀಯಾ? ಇಷ್ಟು ಬೇಗ ಹೆಂಡತಿಗೆ ಮರಳಾಗ್ಬಿಟ್ಯಾ? ಯಾವತ್ತೂ ಲೈಫಲ್ಲಿ ನನ್ನನ್ನು ಕ್ವಶನ್ ಮಾಡ್ದಲೇ ಇದ್ದಾನೋ? ಇವತ್ತು ನಿನ್ನ ಹೆಂಡತಿ ಕೇಳೋದು ಅಂತ ನನ್ನ ಪ್ರಶ್ನೆ ಮಾಡ್ತಾ ಇದೀಯಾ? ಹಾಗಲ್ಲ ವಿಕಾಸ್, ನಂದಿನಿ ಅವ್ರು ಕೇಳಿದ್ರಲ್ಲಿ ಯಾವ ತಪ್ಪು ಇರಲಿಲ್ಲ. ಈಗ ಅವ್ರು ಕೇಳಿದ್ರು ಅಂತಲ್ಲ, ನಾನೇ ಕೇಳ್ತಾ ಇದ್ದೀನಿ. ಯಾವುದಕ್ಕೆ ನಿನಗೆ ಅಷ್ಟೊಂದು ದುಡ್ಡು? ಏನೋ ನೀನು ನನ್ನನ್ನು ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾ ಇದೀಯಾ? ನಾನು ನಿನಗೆ ಸಂದೇಶ ಕೊಡಬೇಕಾ? ನಮ್ಮ ಅಪ್ಪನೇ ಕೊಡೋದಿಲ್ಲ. ಹೆಂಡತಿ ಗುಲಾಮರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕಾದ್ರದ್ದು ನನಗಿಲ್ಲ. ನೀನು ಬೇಡ, ನಿನ್ನ ದುಡ್ಡು ಬೇಡ. ಅದನ್ನು ಹೇಗೆ ವಸೂಲಿ ಮಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸಾರಿ, ನಾನು ಬೇಕು ಅಂತ ಮಾಡಲಿಲ್ಲ. ನನ್ನಿಂದ ಅವ್ರು ಬೇಜಾರು ಮಾಡಿಕೊಂಡ್ರು. ಚೇಚೆ, ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ಬಿಡಿ. ಆ್ಯಕ್ಚುಲಿ ನನಗೆ ಖುಷಿ ಆಗ್ತಿದೆ. ಯಾವಾಗಲೂ ಈ ಮನೆ ಹೊರಗಿನವ್ರ ಥರ ಇದ್ದವರು ಇವತ್ತು ಮೊದಲನೇ ಸಲ ಈ ಮನೆ ಸೊಸೆ ಥರ ಅವನಿಗೆ ಅತ್ತಿಗೆ ಥರ ನಡ್ಕೊಂಡಿದ್ದೆ. ಅದೇ ದೊಡ್ಡ ಖುಷಿ ನನಗೆ. ಅವನ್ ಬಿಡಿ, ಅವನ್ ಸಿಟ್ಟು ಮೂರೇ ನಿಮಿಷ, ಆಮೇಲೆ ಅವನೇ ಸರಿ ಹೋಗ್ತಾನೆ. ಎನಿವೇ, ನೀವು ಈ ಮನೆ ಸೊಸೆ ಥರ ನಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಕೈಗ್ ಬಂದಿದ್ದ ದುಡ್ಡನ್ನ ಜೋಬಿಗ್ ಬರ್ದಂಗ್ ಮಾಡ್ಬಿಟ್ಲಲ್ಲ ಮಾಮ್, ನನಗೊಳಗಡೆ ಕುದಿತಾ ಇದೆ. ಅಯ್ಯೋ ವಕ್ರತುಂಡ, ಈಗ ಇಲ್ಲಿಗೆ ಬಂದು ಅಲ್ಲಿ ಕುದಿತಾ ಇದೆ, ಇಲ್ಲಿ ಕುದಿತಾ ಇದೆ ಅಂತ ಸಕ್ಕತ್ತಾಗಿ ಕುಣಿದ್ರೆ ಏನಪ್ಪ ಪ್ರಯೋಜನ? ಅಲ್ಲೇ ನಿಂತು ನಿನ್ನ ಅತ್ತಿಗೆಗೆ ಮಕ್ಕ ಕೊಡ್ದಂಗೆ ತಿರುಗಿ ಸೇರಡ ಅಂದು ಸೆಕ್ ತಗೊಂಡ್ಬರ್ಬೇಕಾಗಿತ್ತು. ನನ್ನ ಅತ್ತಿಗೆ ಅಂತ ಹೇಳ್ಬೇಡ, ಈ ಮನೆ ಕೆಲಸದವಳು ಅಂತ ಹೇಳು. ಕೆಲಸದವಳು ಮಾಡಿರೋ ಕೆಲಸ ಏನಂತ ಗೊತ್ತಾಯ್ತಾ ನಿನಗೆ? ಇಷ್ಟು ಬೇಗ ನನ್ನ ಸೌತಿ ಮಗ ಕಿಶೋರನ್ನ ಬದಲಾಯಿಸಿದಾಳೆ ಅಂದ್ರೆ ಅವಳು ಸಾಮಾನ್ಯ ಹೆಣ್ಣಲ್ಲ. ಹೂಕಳಕ್ಕಯ್ಯ, ಇಲ್ಲಿಗೆ ಬರುವಾಗ ಮಳ್ಳಿ ಇದ್ದಂಗಿತ್ತು, ಈಗ ನೋಡು ನಂಗು ನಿಂಗಲ್ಲ ನಮ್ ವಿಕಾಸನ ಕೈಯನ್ನೇ ಕಟ್ಟಿ ಹಾಕಿದಾಳೆ ಅಂದ್ರೆ ಎಂತ ಕಿಲಾಡಿ ಹೆಣ್ಣಿರ್ಬೇಕು ನೋಡು ವಕ್ರತುಂಡ. ಅವಳು ಹೀಗೆ ಮುಂದುವರೆಗೆ ಬಿಡಬಾರ್ದು ಮಾಮ್, ಅವಳೊಂದು ಗತಿ ಕಾಣಿಸ್ಬೇಕು. ನಿನ್ಕೆಲ್ಲ ಆಗಲ್ಲ ಅಂದ್ರೆ ಹೇಳು, ನಾನೇ ತಾಯಿ ಮಗಳು ನಿಬ್ರನ್ನ ಕುತ್ಕೇಳ್ದ ಆಚೆಗೆ ತಪ್ತೀನಿ. ತಪ್ಪು, ಆಗ ಕಿಶೋರ್ ಬಂದು ನಿನ್ನ ಕುತ್ತಿಗೆ ಹಿಡಿದು ನಿನ್ನನ್ನು ಆಚೆ ದಬ್ತಾನೆ. ಅಯ್ಯೋ ದಡ್ಡ ಕಣಯ್ಯ ನೀನು, ಅತ ದಡ್ಡ ಅಲ್ಲ ಕಣಯ್ಯ. ಹಾಗೆ ದಬ್ಬೋ ಹಾಗಿದ್ರೆ ಈ ಮನೆ ಕಾಲಿಟ್ಲಲ್ಲ. ಆ ದಿವಸನೇ ಬಲಗೈಲ ಅವಳು ಕತ್ತಿ ಹಿಡಿದು ಎಡಗಾಲಲ್ಲಿ ಒದ್ದು ಹೊರಗೆ ದಬ್ತಾ ಇದ್ವಿ ಅಲ್ವೇನಕ್ಕಯ್ಯ. ತಿಳಿದುಕೋ ತಿಳಿದುಕೋ, ಹಾಗೆಲ್ಲ ನೇರವಾಗಿ ಮಾಡೋಕ್ಕಾಗಲ್ಲ ಕಣಯ್ಯ. ಅದಕ್ಕಾಗೆ ಸಣ್ಣ ಸಣ್ಣದಾಗಿ ಸಿಕ್ಕಿ ಅವಳೇ ಈ ಮನೆಯಿಂದ ಓಡ್ ಹೋಗೋದ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆ ಯಾವುದಕ್ಕೂ ಜಗ್ತಾನೆ ಇಲ್ವಲ್ಲ ವಕ್ರತುಂಡ. ಅವಳು ಇಷ್ಟು ಬದಲಾಗಿದ್ದಾಳೆ ಅಂದಮೇಲೆ ನಾವು ತುಂಬ ಹುಷಾರಾಗಿರ್ಬೇಕು, ಇಲ್ಲ ಅಂದ್ರೆ ಕಿಶೋರ್ಗೆ ನಮ್ ಬಗ್ಗೆ ಚಾಡಿ ಹೇಳಿ ನಮ್ಮ ಮೇಲೆ ಎತ್ತು ಕಟ್ಬಿಡ್ತಾಳೆ. ಇವಳು ಯಾಕೆ ಬರ್ತಿದ್ದಾಳೆ ನನ್ನ ರೂಮ್ಗೆ?
ಬಾಮ್ಮ ನಂದಿನಿ. ಏನಮ್ಮ ಇದು? ಬೆಳಗ್ಗೆಯಿಂದ ಕಾಲೂರಿ ಅಂತಿದ್ರಲ್ಲ, ಅದಕ್ಕೆ ಬಿಸಿನೀರಿಗೆ ಕೊಬ್ಬರಿ ಎಣ್ಣೆ ನಿಂಬೆಹಣ್ಣು ಇಟ್ಕೊಂಬಂದಿದ್ದೀನಿ. ಅಯ್ಯೋ ದೇವ್ರೇ, ಇದೆಲ್ಲ ಬೇಡಮ್ಮ. ಯಾಕೆ ಬೇಡ ಅಮ್ಮ? ಅವತ್ ನನ್ನ ಕಾಲು ಹಿಡಿದು ಔಷಧಿ ಹಚ್ಚಿದ್ರಿ, ಇವತ್ ನಾನು ನಿಮ್ಮ ಪಾತ್ರ ಸೇವೆ ಮಾಡೋದು ತಪ್ಪ? ಬನ್ನಿಮ್ಮ ಬನ್ನಿ, ಸಂಕೋಚ ಪಟ್ಕೋಬೇಡಿ. ಬನ್ನಿಮ್ಮ. ಅಯ್ಯೋ ಕಾಲೆಲ್ಲ ಮುಟ್ಬೇಡಮ್ಮ. ಪರವಾಗಿಲ್ಲ ಅಮ್ಮ. ನಿಜ ಹೇಳಬೇಕು ಅಂದರೆ ಈ ಥರ ಅತ್ತೆ ಸೇವೆ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆದರೆ ಏನು ಮಾಡೋದು, ನನ್ನ ಮೊದಲನೇ ಗಂಡನಿಗೆ ಅಮ್ಮ ಸತ್ತೋಗ್ಬಿಟ್ಟಿದ್ರು, ಅತ್ತೆ ಸೇವೆ ಮಾಡೋ ಅದೃಷ್ಟನೇ ಸಿಕ್ಕಿರಲಿಲ್ಲ. ಈ ಜನದಲ್ಲಿ ಸಿಗೋದಿಲ್ಲ ಅಂದ್ಕೊಂಬಿಟ್ಟಿದ್ದೆ, ಆದರೆ ನೀವು ಅದನ್ನು ನೀಗಿಸ್ಬಿಟ್ರಿ ಅಮ್ಮ, ನಂಗೆ ತುಂಬ ಸಂತೋಷ ಆಗ್ತಿದೆ. ಇಂಥ ಸೊಸೆ ಸಿಕ್ಕಿದ್ದಕ್ಕೆ ನನಗೂ ತಡ್ಕೊಳಕಾಗದೇ ಇರೋಷ್ಟು ಸಂತೋಷ ಆಗ್ತಿದೆ ಕಣಮ್ಮ. ನೀನು ಆಡೋ ಮಾತಿನಿಂದಲೇ ನನ್ನ ಕಾಲು ಉರಿಯೆಲ್ಲ ಕಡಿಮೆ ಆಗೋಯ್ತು. ಸಾಕು ಬಿಡಮ್ಮ. ಸರಿ ಅಮ್ಮ. ಇದೇನಮ್ಮ ಇದು, ಇಷ್ಟೊಂದು ಕೊಳೆ ಇದೆ? ನಿಮ್ಮಲ್ಲಿ ಇಷ್ಟೊಂದು ಕೊಳೆ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇರಲಿ ಬಿಡಿ ಅಮ್ಮ, ಈ ಮನೇಲಿರೋ ಕೊಳೆ ಎಲ್ಲ ತೊಳೆಯೋಣ ಅಂತಲೇ ಬಂದಿದ್ದೀನಿ. ನಿಧಾನವಾಗಿ ಎಲ್ಲರ ಕೊಳೆನೂ ತೊಳಿತೀನಿ. ಓ ವಕ್ರತುಂಡ, ಏನಕ್ಕಯ್ಯ ಇದು? ಸೈಲೆಂಟ್ ಆಗಿ ಚಾಡ್ಸ್ಬಿಟ್ಟು ಹೊಂಟೋಗ್ತಾವಳೆ, ಜೊತೆಗೆ ವಾರ್ನಿಂಗ್ ಬೇರೆ ಕೊಡ್ತಾವಳೆ, ವಾರ್ನಿಂಗ್. ಅದೇ ನನಗೂ ಅರ್ಥ ಆಗ್ತಿಲ್ಲ. ಏನಾದರೂ ಎದುರು ಮಾತಾಡಿದ್ರೆ ನನ್ನ ವರ್ಷನೂ ತೋರಿಸ್ಬಿಟ್ಟಿದ್ದೆ, ಬಂದು ಪಾದ ಸೇವೆ ಮಾಡಿ ಹಾಳಾದವಳು ನನ್ನ ಬಾಯಿ ಕಟ್ಟಬಿಟ್ಲು. ಕಟ್ಟದೆ ಏನು ಮಾಡ್ತಾಳೆ, ಅದೇನು ತೊಳಿತಾಳೋ ತೊಳಿಲಿ, ಅವಳಿಗೆ ಹೇಗೆ ಉತ್ತರ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಇನ್ನು ಮಲ್ಕೊಂಡಿಲ್ಲ? ಮಲ್ಕೋ. ನಂಗೆ ನಿದ್ದೆ ಬರ್ತಾ ಇಲ್ಲ. ಅದಕ್ಕೆ ಹೇಳೋದು, ಬೆಳಗಿನ ಸಂಜೆವರೆಗೆ ಚೆನ್ನಾಗಿ ಕೆಲಸ ಮಾಡಿದ್ರೆ ನಿದ್ದೆನೂ ಬರುತ್ತೆ, ಎಲ್ಲನೂ ಬರುತ್ತೆ. ಏನು ಮನೆ ಕೆಲಸದವಳು ಅಂತ ಅನ್ಕೊಂಡಿದ್ಯಾ? ನನಗೆ ಎ ಸಿ ಇಲ್ಲದೆ ನಿದ್ದೆ ಬರಲ್ಲ. ಅಯ್ಯೋ ಮರೆತಿ, ಕಿರುಚು ಬರ, ಅಪ್ಪ ಅಮ್ಮ ಇನ್ನು ಮಲ್ಕೊಂಡಿಲ್ಲ, ಕೇಳಿಸ್ಕೊಂಡ್ಬಿಡ್ತಾರೆ. ಅವ್ರು ಕೇಳಿಸ್ಲಿ ಅಂತಾನೆ ನಾನು ಹೇಳ್ತಾ ಇರೋದು. ಅವರೇ ತಾನೆ ಅವತ್ತು ಮನೆಗೆ ಬಂದಾಗ ಎ ಸಿ ಫಿಕ್ಸ್ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದು. ನಾ ಏನೋ ಮೆತ್ತಗಾದ್ರೆ ಈ ಮನೇಲಿ ನನ್ನ ಮಾತು ಏನೂ ನಡೆಯಲ್ಲ, ಇಲ್ಲ ನನ್ನ ಕಾಲು ಕಸ ಮಾಡ್ಕೊಂಬಿಟ್ಟಿದ್ದೀರ, ಇದನ್ನೆಲ್ಲ ನನ್ನ ಕೈಲಿ ಇನ್ನೂ ಸಹಿಸ್ಕೊಂಡಿರೋಕ್ಕಾಗಲ್ಲ. ಉಚ್ಚಿಗೆ ಚಿಡ್ತಿದ್ಯಾ ನಿನಗೆ? ಬಾಯಿ ಮುಚ್ಕೊಂಡು ಬಿದ್ಕೋ. ಆಗಲ್ಲ ಅಂದರೆ ಆಗಲ್ಲ, ನಿನ್ಗಂತೂ ಬಡ್ಕೊಂಡು ಬಡ್ಕೊಂಡು ಸಾಕಾಯ್ತು. ನಿನಗೆ ಹೆಂಡತಿ ಬೇಕು, ಹೆಂಡತಿನ ಹೇಗೆ ಸುಖವಾಗಿ ಇಟ್ಕೋಬೇಕು ಅಂತ ಗೊತ್ತಿಲ್ಲ. ನಿನ್ನೇನು ಕೇಳೋದು, ಮಾವ ತಾನೆ ಹೇಳಿದ್ದು, ಅವ್ರನ್ನೇ ಹೋಗ್ಬಿಟ್ಟು ಕೇಳ್ತೀನಿ. ಪ್ರಿಯಾ, ಏ ಪ್ರಿಯಾ, ಪ್ರಿಯಾ ನಿಂತ್ಕೋ. ಮಾವ, ನೀವು ಅವತ್ತು ನಮ್ಮ ಮನೆಗೆ ಬಂದಿದ್ದಾಗ ಎ ಸಿ ಫಿಟ್ ಮಾಡಿಸ್ತೀನಿ ಅಂತ ಹೇಳಿದ್ರಿ ತಾನೆ? ಅಪ್ಪ ಇವಳ ಮಾತಿಗೆಲ್ಲ ಕಿವಿ ಕೊಡಬೇಡಿ, ಏನೇನೋ ಮಾತಾಡ್ತಾಳೆ. ನಾನು ಏನೇನೋ ಮಾತಾಡ್ತಾ ಇಲ್ಲ, ಅವ್ರು ಕೊಟ್ಟ ಮಾತಿಗೆ ತಪ್ಪಿದ್ದಾರೆ ಅಂತ ಅವ್ರು ನೆನಪು ಮಾಡ್ತಾ ಇದ್ದೀನಿ. ಏನೋ ದೊಡ್ಡದಾಗ ನಮ್ಮ ಅಮ್ಮನ ಹತ್ರ ಮಾತು ಕೊಟ್ಬಿಟ್ರಿ,
ದೊಡ್ಡವರಾಗಿ ನೀವೇ ಮಾತು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಏನ್ ಅರ್ಥ? ಪ್ರಿಯಾ, ನೀನ್ ತುಂಬಾ ತಪ್ಪು ಮಾತಾಡ್ತಾ ಇದೀಯಾ, ಬಾರ್ ಮುಚ್ಕೊಂಡು ಹೋಗಕ್ಕೆ ನಡಿ. ಇಲ್ಲ ಪಾರ್ಥ, ಪ್ರಿಯಾ ಸರಿಯಾಗಿ ಹೇಳ್ತಾ ಇದ್ದಾಳೆ, ನನ್ನ ತಪ್ಪನ್ನ ತಿದ್ದುತ್ತಾ ಇದ್ದಾಳೆ. ಇಲ್ಲಮ್ಮ, ಈ ಸಲ ನನ್ನ ಮಾತಿಗೆ ತಪ್ಪಲ್ಲ, ನಾಳೆನೆ ನಿನ್ನ ರೂಮ್ಗೆ ಎಸಿ ಫಿಕ್ಸ್ ಮಾಡಿಸ್ತೀನಿ. ಸರಿನಮ್ಮ. ಅಪ್ಪ, ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಗೊತ್ತಾ ನಿಮಗೆ? ಅದೆಷ್ಟಾದರೂ ಆಗಲಿ ಬಿಡೋ. ಆ ಮೀನಾಕ್ಷಿ ಅಮ್ಮನ ಮನೆಯಲ್ಲಿ ಚೀಟಿ ಹೆಂಗೋ ಕೂಗಿಲ್ವಲ್ಲ, ಆ ಚೀಟಿ ಹಣ ತೊಗೊಂಡು ಎಸಿ ತೊಗೊಂಬಂದ್ರೆ ಆಯಿತು. ಒಟ್ಟಿನಲ್ಲಿ ನಮ್ಮ ಪ್ರಿಯಾ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಷ್ಟೆ. ಸರಿನೇನಮ್ಮ, ಗ್ಯಾರಂಟಿ ತಾನೆ? ಗ್ಯಾರಂಟಿ ತಾನೆ? ನಾಳೆ ಎಷ್ಟೇ ಕಷ್ಟ ಆಗಲಿ ಎಸಿ ತಗೊಂಬಂದು ಫಿಟ್ ಮಾಡಿಸ್ತೀನಿ. ಇವತ್ತು ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊ, ಹೋಗಮ್ಮ. ಸರಿ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅವಳಿ ಮನೆ ಸೊಸೆ, ಈ ಮನೆಗೆ ಅವಳು ಅಡ್ಜಸ್ಟ್ ಆಗಬೇಕು. ಅವಳು ಮನೆಯವ್ರಿಗೆ ತಕ್ಕ ಹಾಗೆ ನಾವು ಅಡ್ಜಸ್ಟ್ ಆಗೋದಲ್ಲ. ಅಲ್ಲ ಕಣೋ, ಅವಳ ರೂಮ್ಗೆ ಎಸಿ ಫಿಕ್ಸ್ ಮಾಡಿಸದೆ ಹೋದರೆ ಅವಳು ನಿದ್ದೆಗೆಟ್ಟು ಅವಳ ಆರೋಗ್ಯ ಹಾಳಾಗುತ್ತೆ. ಅಟ್ಲೀಸ್ಟ್ ಒಂದು ಎಸಿ ಫಿಕ್ಸ್ ಮಾಡ್ಸೋಕ್ಕಾಗಲಿಲ್ಲ ಅಂತ ಬೀಗರ್ ಮನೆ ಮುಂದೆ ನಮ್ಮ ಮರ್ಯಾದೆ ಹಾಳಾಗುತ್ತೆ ಕಣೋ. ಅಲ್ಲಯ್ಯ ಅರ್ಥ, ಅವಳು ಶ್ರೀಮಂತರ ಮನೆ ಹುಡುಗಿ ಗೊತ್ತಾದ್ಮೇಲೆ ತಾನೆ ನೀನು ಅವಳನ್ನು ಮದುವೆ ಮಾಡಿಕೊಂಡಿದ್ದು. ಈಗ ಅವಳು ನಮ್ಮನೆ ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡ್ಕೋತಾ ಇದ್ದಾಳೆ. ಹಾಗೆ ನೀನು ಅವ್ರ ಶ್ರೀಮಂತಿಕೆಗೆ ಅಡ್ಜಸ್ಟ್ ಮಾಡ್ಕೋಬೇಕು ಕಣಯ್ಯ. ಇಲ್ಲದೆ ಹೋದರೆ ಎತ್ತು ಏರಿ ಗೆಳೆದ್ರೆ ಕೋಣ ನೀರು ಗೆಳೀತು ಅನ್ನೋಕ್ಕಾಗುತ್ತೆ. ಏನು ಎ ಸಿ ವಿಷಯ ತಾನೆ, ಅದು ನಾವು ನೋಡ್ಕೋತೀವಿ. ನೀನು ಸುಮ್ಮನೆ ಮಲ್ಕೋ ಹೋಗು. ನೀನು ಮಲ್ಕೋ ಹೋಗಯ್ಯ, ಹೋಗಯ್ಯ ನೀನು ಸುಮ್ಮನೆ. ಅಯ್ಯ ನನ್ ಮುದ್ದು ಕಂದ, ನನ್ ಬಂಗಾರ ಪಾಪ ನೋಡು, ನಿನ್ಗೋಸ್ಕರ ಏನ್ ತಗೊಂಬಂದಿದ್ದೀನಿ ಅಂತ ಎಲ್ಲ ನಿನಗೇನೆ. ಮುಂದಿನ ಸಲ ಬರ್ಬೇಕಾದ್ರೆ ಇನ್ನು ಬೇಕಾದಷ್ಟು ತಂದು ಕೊಡ್ತೀನಿ. ಈಗ ಇದ್ದೀನಿ ಇಟ್ಕೋ, ಚೆನ್ನಾಗಿದೆಯಲ್ಲ. ಮಾಮ್, ನಮ್ಮನ್ನ ಗೇಟಿಗೆ ಬೀಗ ಹಾಕ್ಸು ಅಂತ ನಿಂಗೆ ಎಷ್ಟು ಸಲ ಹೇಳೋದು? ಇತ್ತೀಚೆಗೆ ಬಂದೋಗೋರು ಜಾಸ್ತಿ ಆಗಿದ್ದಾರೆ. ಹೂ ಕಣಪ್ಪ, ಹೋಗಿ ಬರ್ತಾ ಇದ್ರೇನೆ ನೆಂಟು ನಂಟು ಉಳಿಯೋದು. ನಿಮ್ಮಂತ ಗಂಟು ಹೊಡಿಯೋರ್ಗೆ ಅದೆಲ್ಲ ಎಲ್ಲ ಅರ್ಥ ಆಗುತ್ತೆ ಬಿಡಿ.